ನಮಸ್ಕಾರ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ ನನ್ನ ಹೆಸರು ರೋಹನ್ ಭರತ್ಚಂದ್ರ ಮೊದಲನೇ ನ್ಯೂಸು ಫಾಸ್ಟ್ ಟ್ಯಾಗ್ ಮ್ಯಾಂಡೇಟ್ರಿ ಫ್ರಮ್ 15 February 2021 ಫಾಸ್ಟ್ ಟ್ಯಾಗ್ ಅಂತ ಈ ಗೌರ್ಮೆಂಟು ಈ ಕಾರ್ಸಲ್ಲಿ ಫಿಟ್ ಮಾಡೋಕ್ಕೆ ಹೇಳಿದ್ರು ನೋಡಿ ಟೋಲ್ ಬೂತ್ಸಲ್ಲಿ ಆಟೋಮ್ಯಾಟಿಕ್ಕಾಗಿ ಅದು ಡೆಬಿಟ್ ಆಗುತ್ತೆ ನಿಮ್ಮ ಟೋಲ್ ಫೀಸನ್ನು ಅದು 15 February ಅಂದರೆ ಇವತ್ತಿಂದ ಕಂಪಲ್ಸರಿ ಅಂತ ಹೇಳಿದ್ದಾರೆ ನೀವು ಫಾಸ್ಟ್ ಟ್ಯಾಗ್ ಹಾಕಲಿಲ್ಲ ಅಂದರೆ ಡಬಲ್ ಟೋಲ್ ಫೀಸ್ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಎಲ್ಲ ಲೇನು ಫಾಸ್ಟ್ ಟ್ಯಾಗ್ ಲೇನ್ ಮಾಡ್ತಾರಂತ ಈ ಟೋಲ್ ಬೂತ್ಸಲ್ಲಿ ಕ್ಯಾಶ್ ಅಂತ ಸೆಪ್ರೇಟಾಗಿ ಲೇನ್ ಇರೋದಿಲ್ಲ ನೀವು ಆ ಲೇನಿಗೆ ಹೋಗಿ ಕ್ಯಾಶ್ ಅಂತ ಹೇಳಿದರೆ ಡಬಲ್ ಫೀಸ್ ತಗೊಳ್ತಾರೆ ಹಾಗೂ ಗೌರ್ಮೆಂಟು ಈ ಡೆಡ್ಲೈನನ್ನು ತುಂಬ ದಿನದಿಂದ ಮುಂದುವರಿಸ್ತಾ ಇದ್ರು ಈಗ ಈ ಸತಿ ಸ್ಟ್ರಿಕ್ಟ್ ಆಗ್ತಾರಾ ಗೊತ್ತಿಲ್ಲ ಅಥವಾ ಇನ್ನೂ ಸ್ವಲ್ಪ ಟೈಮ್ ಕೊಡ್ತಾರಾ ಜನರಿಗೆ ಕಾರಲ್ಲಿ ಫಾಸ್ಟ್ ಟ್ಯಾಗನ್ನು ಹಾಕಲಿಕ್ಕೆ ನ್ಯೂಸ್ ನಂಬರ್ 2 ನ್ಯೂರೇಕಾ ಲಿಮಿಟೆಡ್ ಐ ಪಿ ಒ ಓಪನ್ ಟುಡೇ ಇವತ್ತು ಆ ನ್ಯೂರೇಕಾ ಲಿಮಿಟೆಡ್ ಐ ಪಿ ಒ ಓಪನ್ ಆಯಿತು 15 February 2021 ಐ ಪಿ ಒ ಓಪನ್ ಇರ್ತದೆ ನಮ್ಮ ಡೀಟೇಲ್ಡ್ ವಿಡಿಯೋ ನ್ಯೂರೇಕಾ ಐ ಪಿ ಒ ಬಗ್ಗೆ ಸ್ವಲ್ಪ ದಿನ ಹಿಂದೆ ಮಾಡಿತ್ತು ಆ ಲಿಂಕನ್ನು ಇಲ್ಲಿ ಮೇಲೆ ಹಾಕ್ತಾ ಇದ್ದೀನಿ ಮಿಸ್ ಮಾಡಿದೆ ಅದನ್ನು ನೋಡಿ ಹಾಗೂ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಡೀಟೇಲ್ಸ್ ಸದ್ಯಕ್ಕೆ ಇಲ್ಲ ಸಿಗ್ತಾ ಇಲ್ಲ ಮೋಸ್ಟ್ಲಿ ಅದು ಗ್ರೇ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ ಆದರೆ ಒಂದು ಅಪ್ಡೇಟ್ ಬಂದಿದೆ ಐ ಪಿ ಒ ಆಲ್ರೆಡಿ ಫುಲ್ಲಿ ಸಬ್ಸ್ಕ್ರೈಬ್ಡ್ ಆಗಿದೆ ಫಸ್ಟ್ ಡೇಯಲ್ಲೇ ಫುಲ್ಲಿ ಸಬ್ಸ್ಕ್ರೈಬ್ ಆಗಿಬಿಟ್ಟಿದೆ ಸೊ ತುಂಬ ರೆಸ್ಪಾನ್ಸ್ ಸಿಕ್ಕಿದೆ ಈ ಐ ಪಿ ಒಗೆ ಟುಮಾರೋ ನಾಳೆ ಮಧ್ಯಾಹ್ನ ಅರೌಂಡ್ 12 o'clock ನಾವೊಂದು ಅಪ್ಡೇಟೆಡ್ ವಿಡಿಯೋ ಮಾಡ್ತೀವಿ ನ್ಯೂರೇಕಾ ಐ ಪಿ ಒ ಬಗ್ಗೆ ಅದನ್ನು ಮಿಸ್ ಮಾಡಿದೆ ನೋಡಿ ಕೆಲವು ಸತಿ ಯೂಟ್ಯೂಬಲ್ಲಿ ಆ ನೋಟಿಫಿಕೇಶನ್ ಬರದೇ ಇರ್ಬೋದು ಆದರೆ 12 o'clock ಒಳಗೆ ಈ ವಿಡಿಯೋ ಮಾಡ್ತೀವಿ ಅದನ್ನು ಮಿಸ್ ಮಾಡಿದೆ ನೋಡಿ ನ್ಯೂಸ್ ನಂಬರ್ 3 ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್ ಅಟ್ ನ್ಯೂ ಆಲ್ ಟೈಮ್ ಹೈಸ್ ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ ಇನ್ನು ನಿಫ್ಟಿ 15,300 ಟಚ್ ಆಯ್ತು ಇವತ್ತು ಸೆನ್ಸೆಕ್ಸ್ 52,000 ಮಾರ್ಕ್ ಟಚ್ ಆಯ್ತು ಇವತ್ತು ಹಾಗೂ January 1, 2021 ಇಂದ ಡೇಟಾ ತೆಗೆದ್ರೆ ಅಪ್ರಾಕ್ಸಿಮೇಟ್ಲಿ ನಿಫ್ಟಿ ಹಾಗೂ ಸೆನ್ಸೆಕ್ಸ್ 10% ಆಗಲೇ ಮೇಲೋಗಿದೆ ಒಂದೂವರೆ ತಿಂಗಳಲ್ಲೇ ನ್ಯೂಸ್ ನಂಬರ್ 4 ಕಾರ್ ಪ್ರೈಸಸ್ ಲೈಕ್ಲಿ ಟು ರೈಸ್ ಅಗೇನ್ ಸ್ಟೀಲ್ ಪ್ರೈಸಸ್ ರೈಸ್ ಆಗ್ತಾ ಇದೆ ಅಂತ ಆಲ್ರೆಡಿ ಕಾರ್ ಕಂಪ್ನೀಸ್ ಅವರು ಜಾನ್ವರಿ ಫೆಬ್ರವರಿಯಲ್ಲಿ ಅಪ್ರಾಕ್ಸಿಮೇಟ್ಲಿ 1-2-3% ರೈಸ್ ಮಾಡಿದರು ಕಾರ್ ಪ್ರೈಸನ್ನು ಹಾಗೂ ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಕಾರ್ ಕಂಪ್ನೀಸ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ March-April 2021 1-3% ಇನ್ನೂ ರೈಸ್ ಮಾಡ್ತೀವಿ ಯಾಕಂದರೆ ಸ್ಟೀಲ್ ಪ್ರೈಸು ಜಾಸ್ತಿ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಯಾವ ಥರ ಜಾನ್ವರಿಯಲ್ಲಿ ರೈಸ್ ಆಯಿತು ಅಂತ ಒಂದು ಟೇಬಲ್ ಹಾಕಿದ್ದೀನಿ ಮಾರುತಿಯಲ್ಲಿ 34,000 ಕೆಲವು ಕಾರ್ಸಿಗೆ ರೈಸ್ ಮಾಡಿದ್ರು ಪ್ರೈಸನ್ನು ಹ್ಯುಂದೈ ಕಾರ್ಸನ್ನು up to 45,000 ಪ್ರೈಸನ್ನು ರೈಸ್ ಮಾಡಿದರು ಮಹೀಂದ್ರಾ 23,000-42,000 ರುಪೀಸ್ ಪ್ರೈಸ್ ರೈಸ್ ಮಾಡಿದರು ರೆನಾಲ್ಡ್ ಕಂಪ್ನಿ 40,000 ರೈಸ್ ಮಾಡಿದರು ಟಾಟಾ ಮೋಟರ್ಸ್ up to 26,000 ಅವ್ರ ಕಾರ್ ಪ್ರೈಸಸನ್ನು ಬೇರೆ ಬೇರೆ ಮಾಡ್ಲಿಕ್ಕೆ ಬೇರೆ ಬೇರೆ ರೈಸ್ ಆಗಿದೆ ಸೊ ಯಾರು ಕಾರ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಪ್ರೈಸ್ ರೈಸ್ ಆಗುತ್ತೆ ಬಟ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಇನ್ಫ್ಲೇಷನ್ ಎಕಾನಮಿ ಡೆವಲಪ್ ಆಗುವಾಗ ಇದೆಲ್ಲ ನಾರ್ಮಲ್ಲು ನ್ಯೂಸ್ ನಂಬರ್ 5 CDSL ಇಸ್ ದ ಫಸ್ಟ್ ಡೆಪಾಸಿಟ್ರಿ ಟು ರೀಚ್ 3 crore ಡಿಮ್ಯಾಟ್ ಅಕೌಂಟ್ಸ್ CDSL ಎಲ್ಲರಿಗೂ ಗೊತ್ತಿರೋದು CDSL NSDL ಅಂತ ಅದು ಫಸ್ಟ್ ಡೆಪಾಸಿಟ್ರಿ ಇನ್ ಇಂಡಿಯಾ ಟು ರೀಚ್ 3 crore ಡಿಮ್ಯಾಟ್ ಅಕೌಂಟ್ಸ್ ಹಾಗೂ ಲಾಸ್ಟ್ 1 year crore ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿದೆ ಅದರ ಮುಂಚೆ 2 crore ಮಾತ್ರ ಇದ್ದಿದ್ದು ಇದು ಬಿಟ್ಟು NSDL ಅಲ್ಲಿ ಇನ್ನೊಂದು 1-2 crore ಡಿಮ್ಯಾಟ್ ಅಕೌಂಟ್ ಸದ್ಯಕ್ಕೆ ಇದೆ ಅಪ್ರಾಕ್ಸಿಮೇಟ್ಲಿ 4 crore ಡಿಮ್ಯಾಟ್ ಅಕೌಂಟ್ ಸದ್ಯಕ್ಕೆ ಇದೆ ಇದು ಈ ನಂಬರು ಫ್ಯೂಚರಲ್ಲಿ ಜಾಸ್ತಿ ಆಗೋದು ಗ್ಯಾರಂಟಿ ಯಾಕಂದರೆ ಜಾಸ್ತಿ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ ಹಾಗೂ ಸ್ಟಾಕ್ ಮಾರ್ಕೆಟ್ನಿಂದ ದುಡ್ಡು ಮಾಡ್ಬೋದು ಅಂತ ಒಂದು ಫೀಲಿಂಗ್ ಬರ್ತಾ ಇದೆ ಸೊ ಇದು ಗುಡ್ ನ್ಯೂಸು ಎಲ್ಲ ಇನ್ವೆಸ್ಟರ್ಸ್ಗೂ ಹಾಗೂ ಎಲ್ಲ ಫ್ಯೂಚರ್ ಇನ್ವೆಸ್ಟರ್ಸ್ಗೂ ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು ಈ ಬ್ರೇಕಿಂಗ್ ನ್ಯೂಸ್ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಈ ಬ್ರೇಕಿಂಗ್ ನ್ಯೂಸ್ ವಿಡಿಯೋ ಚೆನ್ನಾಗಿದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೆದ್ಬಿಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ